ಹಲೋ ಬಚ್ಚೋ ಕೈಸೆ ಆಪ್ಲೋ ಹಿಂದಿ ಕಿ ಕಕ್ಷಾ ಮೇಲೆ ಸ್ವಾಗತ ಜ್ಞಾನ ಕನ್ನಡ ಮೇಲ ಎನ್ನುವುದು ವಿಷಯಗಳ ಗ್ರಹಿಕೆ ಕಲಿಕೆ ಹಾಗೂ ತಿಳುವಳಿಕೆಗಳ ಒಂದು ಪ್ರಕ್ರಿಯೆ ಜ್ಞಾನವು ಒಬ್ಬ ಮನುಷ್ಯನನ್ನ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡುತ್ತೆ ಅಲ್ವಾ ಮಕ್ಳ ಜ್ಞಾನ ಹಿ ಚೀಜ್ ಹ जो कभी भी कोई भी आपसे छीन नहीं सकता है इसीलिए ज्ञानी बनिए और जीवन में आगे बढ़िए आज हिंदी वल्लरी तृतीय भाषा हिंदी की छठी कक्षा में नहत अक्षर ही अक्षर पाठ पर हम लोग गौर करेंगे इपत्मूरिया पाठा मकला अक्षर ही अक्षर अन्नो पाठद बगे इवतना तो तिलको ला और ಯಾ ದೇಕಿ ಬಚ್ಚೊ ಹಿಂದಿ ಕೆ ಅಕ್ಷರ ಪೂರಾ ಭರವಹೆ ಏನ ಅಕ್ಷರ್ ಮತ್ಲ ಕನ್ನಡದಲ್ಲೂ ಅಕ್ಷರಗಳು ಸೊ ಇವತ್ತಿನ ಪಾಠ ಅಕ್ಷರ ಹಿ ಅಕ್ಷರ ಇಲ್ಲಿ ನೋಡಿ ಮಕ್ಳ ಇದು ಕನ್ನಡದಲ್ಲಿ ಬರೆಯುವಂತಹ ಅಕ್ಷರಗಳು ಇದು ಹಿಂದಿ ಅಕ್ಷರಗಳು ಇದು ತಮಿಳ್ ಅಕ್ಷರಗಳು ಇದು ತೆಲುಗು ಅಕ್ಷರಗಳು ತೆಲುಗು ಮತ್ತು ಕನ್ನಡ ಅಕ್ಷರಗಳನ್ನ ನೋಡಿ ಎರಡು ಸ್ವಲ್ಪ ಸೇಮ್ ಟು ಸೇಮ್ ಥರ ಇದೆ ಅಲ್ಲ ಆಮೇಲೆ ಇದು ಮಲಯಾಳಿ ಅಕ್ಷರಗಳು ಇದು ಪಂಜಾಬಿ ಅಕ್ಷರಗಳು ಮತ್ತು ಇದು ಗುಜರಾತಿ ಅಕ್ಷರಗಳು ಮತ್ತು ಇದು ಒರಿಸ್ಸಾದ ಅಕ್ಷರಗಳು ನಮ್ಮ ಭಾರತದಲ್ಲಿ ಅನೇಕ ಭಾಷೆಗಳಿವೆ ಈ ಎಲ್ಲ ಭಾಷೆಗಳಿಗೂ ಅದರದೇ ಆದ ಲಿಪಿ ಇದೆ ನಮ್ಮ ಹಿಂದಿ ಲಿಪಿಯನ್ನು ದೇವನಾಗರಿ ಲಿಪಿ ಅಂತಲೂ ಕರೀತಾರೆ ಮಕ್ಕಳ ಇವುಗಳೇ ಅಕ್ಷರಗಳು आपके पाठ्य पुस्तक में अनेक प्रकार के पाठ होते हैं पद्य भी होता है और गद्य भी होता है पद्य अंदर कविताएं गढ़ो है ना तो गद्य पाठ में भी अनेक प्रकार के गद्य पाठ होते हैं जैसे कि कोई कोई पाठ नाटक के रूप में होता है और कोई कोई पाठ कहानी के रूप में होता है और कोई निबंध के रूप में ये जो अक्षर ही अक्षर पाठ है वो निबंध रचना है निबंध गद्य लेखन की एक विधा है किसी एक विषय पर विचारों को क्रमबद्ध कर सुंदर सुघटित और सुबोध भाषा में लिखी रचना को निबंध कहते हैं कन्नड दल मकल प्रबंध अंत अल्वा प्रबंध अंदर याद विषय बेम विचार ಕ್ರಮಬದ್ಧ ರೂಪದಲ್ಲಿ ಸುವ್ಯವಸ್ಥಿತವಾದ ವಾಕ್ಯಗಳಲ್ಲಿ ಸರಳವಾದ ಭಾಷೆಯಲ್ಲಿ ಬೇರೆಯವರ ಮುಂದೆ ಇಡುವುದೇ ಪ್ರಬದ್ಧ ನಿಮ್ಮ ಈ ಪಾಠ ಅಕ್ಷರಹಿ ಅಕ್ಷರನು ಸಹ ಒಂದು ಪ್ರಬಂಧದ ರೂಪದಲ್ಲಿದೆ ಯಾಟ್ ಆಪ್ಕೆ ಪಠ್ಯಪುಸ್ತಕ ಮೇ ಕ್ಯೂ ರಾ ಇಸ್ ಪಾಠಕ್ಕೆ ದ್ವಾರ ಬಚ್ಚೆ ಅಕ್ಷರಕ್ಕೆ ಮಹತ್ವಕ್ಕೆ ಬಾರೇಮೆ ಸಿಕ್ಕಿಂಗೆ ಈ ಪಾಠದ ಮೂಲಕ ನಮ್ಮ ಜೀವನದಲ್ಲಿ ಅಕ್ಷರಗಳ ಎಷ್ಟು ಮಹತ್ವವಿದೆ ಅನ್ನೋದನ್ನ ನೋಡೋಣ ವಾಚನ್ ವಾಚನ್ ಬಚ್ಚೋ ಓದುವುದು ಅಲ್ವಾ ಯಾವುದೇ ಒಂದು ವಿಷಯವನ್ನು ನೀವು ಓದ್ತೀರಾ ಅಂದರೆ ಅಲ್ಪ ವಿರಾಮ ಪೂರ್ಣ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಓದಿದ್ರೆ ಓದುವವರಿಗೂ ಇಷ್ಟವಾಗುತ್ತದೆ ಹಾಗೆ ಕೇಳುವವರಿಗೂ ಇಷ್ಟವಾಗುತ್ತದೆ ಹಾ ಅಭಿ ಹೇ ಪಾಠ ಕೋ ಕೋಚನೇ ಔರ್ ಧ್ಯಾನೆ ಔರ್ ಕೋಶಿಶ ಕೋ ಭಿ ಐಸೆ ಹಿ ವಾಚನ ಕೇಗ ಚಲ ಶುರು ಕರ್ತೆ ಅಕ್ಷರ ಶಬ್ದ ಕಾ ಅರ್ಥ ಹೋ ಘಟ ನಾ ಸಕೆ ಯಾ ನಷ್ಟ ನಾ ಹೋಸೆ परस्पर विचार विनिमय के लिए भाषा की आवश्यकता है प्रारंभ में चित्रों के माध्यम से मानव अपने विचार प्रकट करता था धीरे धीरे ध्वनि संकेत अस्तित्व में आए चलते चलते उसने भाषा को अपनाया जिसके मूल हैं अक्षर उसने अक्षरों की सहायता से पढ़ना लिखना आरंभ किया अल्वा मक्लास्ट ईजी दो ओदोद नहीं सह अदे रीति ओदोद के प्रयत्न पड़ी अब कुछ कठिन शब्द इस पाठ में आए हुए हैं उसके अर्थ हम लोग जानेंगे पहला शब्द माध्यम माध्यम शब्द का अर्थ है के द्वारा के द्वारा अंदर दली मूलका।

ಎಷ್ಟೊಂದು ಅಕ್ಷರಗಳಿವೆ ಪ್ರತಿದಿನ ನಿಮ್ಮ ಮನೆಗೆ ಸಮಾಚಾರ ಪತ್ರ ಬರುತ್ತೆ ಅದರಲ್ಲಿ ನೋಡಿ ಅಕ್ಷರಗಳೇ ಅಕ್ಷರಗಳು ತುಂಬಿಕೊಂಡಿದೆ ಅಲ್ವಾ ಆಮೇಲೆ ನೀವೆಲ್ಲಾದರೂ ಬೆಂಗಳೂರಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ ಹ್ಞೂ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ ಎರಡು ರಸ್ತೆಗಳು ಸಿಗುತ್ತೆ ನಿಮಗೆ ಅರ್ಥ ಆಗೋದಿಲ್ಲ ಯಾವ ರಸ್ತೆ ಮೂಲಕ ಹೋಗಬೇಕು ಅಂತ ಅಲ್ಲಿ ಸೂಚನಾ ಫಲಕಗಳನ್ನು ಹಾಕಿರ್ತಾರೆ ಇಲ್ಲಿ ನೋಡಿ ಇದರಲ್ಲೂ ಅಕ್ಷರಗಳೇ ಅಕ್ಷರಗಳು ತುಂಬಿಕೊಂಡಿದೆ ಅಲ್ವಾ ಈಗ ನೀವು ಮಾರುಕಟ್ಟೆಗೆ ಹೋಗ್ತೀರಾ ಅಂದ್ಕೊಳ್ಳಿ ಎಷ್ಟೋ ಒಂದು ಅಂಗಡಿಗಳಿದೆ ಅಂಗಡಿಗಳ ಮೇಲೆ ಬೋರ್ಡ್ಗಳನ್ನು ಹಾಕಿರ್ತಾರೆ ಅದರಲ್ಲಿ ಬರೆದಿರ್ತಾರೆ ಈ ಅಂಗಡಿನಲ್ಲಿ ನಮಗೆ ಏನು ಸಿಗುತ್ತೆ ಅಂತ ಅಲ್ಲಿ ನೋಡಿ ಅಕ್ಷರಗಳೇ ಅಕ್ಷರಗಳು ಐನಾ ಯ ಅಕ್ಷರ ಆಯಕೆ ಆಸೆ ದೇಕ್ತೆ ಅಕ್ಷರ ಶಬ್ದಕ್ಕೆ ಅರ್ಥ ಹೇ ಜೋ ಘಟ್ ನಾಸಕೆ ಯಾ ನಷ್ಟ ನಾ ಹೋಸಕೆ ಅಕ್ಷರ ಅಂದರೆ ಯಾವುದು ನಷ್ಟವಾಗುವುದಿಲ್ಲೋ ಅದನ್ನು ಅಕ್ಷರಗಳು ಅಂತ ಕರೀತಾರೆ ಕ್ಷರ ಅಂದರೆ ನಷ್ಟವಾಗುವಂಥದ್ದು ಅಕ್ಷರ ಅಂದರೆ ಯಾವತ್ತೂ ನಷ್ಟವಾಗದೇ ಇರುವಂಥದ್ದು ಅಲ್ವಾ ಯಾವುದು ನಷ್ಟವಾಗುವುದಿಲ್ಲವೋ ಅವುಗಳಿಗೆ ನಾವು ಅಕ್ಷರಗಳು ಅಂತ ಕರಿತೇವೆ ಆವ ಪರಸ್ಪರ್ ವಿಚಾರ ವಿನಿಮಯಕ್ಕೆಲಯೇ ಭಾಷಾಕ್ಕೆ ಅವಶ್ಯಕತಾ ಹೋಗ್ತಿ ನಾವು ಸಮಾಜದಲ್ಲಿ ಜೀವಿಸ್ತೇವೆ ನಮ್ಮ ಜೊತೆ ಅನೇಕರು ನಮ್ಮ ಸಮಾಜದಲ್ಲಿ ವಾಸ ಮಾಡ್ತಾರೆ ಅಲ್ವಾ ಇವಾಗ ನಮ್ಮ ಭಾವನೆಗಳನ್ನ ಇಲ್ಲ ನಮ್ಮಲ್ಲಿರುವ ವಿಚಾರಗಳನ್ನ ಬೇರೆಯವರ ಮುಂದೆ ಪ್ರಕಟ ಮಾಡಬೇಕು ಇಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ನಮಗೆ ಭಾಷೆ ಅಂತೂ ಬೇಕೇ ಬೇಕು ಇಲ್ಲಿ ನೋಡಿ ಉದಾಹರಣೆಗೆ ಇಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿ ಇದ್ದಾರೆ ಇವಾಗ ಅವ್ರ ಹತ್ರ ಭಾಷೆನೇ ಇಲ್ಲ ಅಂದಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ರು ಅಲ್ವಾ ಅದಕ್ಕೆ ಭಾಷೆ ಅಂತೂ ಬೇಕೇ ಬೇಕು ನೋಡಿ ಈ ಹುಡುಗಿ ಏನು ಹೇಳ್ತಾ ಇದ್ದಾಳೆ ರಾಹುಲ್ ಹೋ ಈ ಕೇಳ್ತಾ ಇದ್ದಾಳೆ ರಾಹುಲ್ ಹೇಗಿದೀಯಾ ಅಂತ ಸೊ ರಾಹುಲ್ ಹೇಳ್ತಾನೆ ಅಚ್ಚಾಹುರಿನ ತುಮ್ ಹೋ ಅಲ್ವಾ ಇವಾಗ ಭಾಷೆ ಇರೋದ್ರಿಂದ ಇವರಿಬ್ಬರು ಮಾತಾಡ್ಕೊಂಡು ಒಬ್ರಿಗೊಬ್ರು ಭಾಷೆನೇ ಇಲ್ಲ ಅಂದಿದ್ರೆ ಹೇಗೆ ಮಾತಾಡ್ಕೊಳ್ತಾ ಇದ್ರು ಈ ಭಾಷೆ ಹೇಗೆ ಬಂತು ನಮ್ಮ ಜೀವನದಲ್ಲಿ ಚಲಿಯೇ ದೇಗತೆ ಭಾಷಾ ಕಿ ಅಸ್ತಿತ್ವ ಕೆಸೆಯಾಯ್ ಪ್ರಾರಂಭ ಮೇ ಚಿತ್ರೋಂಕೆ ಮಾಧ್ಯಮಸೆ ಮಾನವ ಅಪ್ನೆ ವಿಚಾರ ಪ್ರಕಟ ಕರ್ತಾಥ ಮೊದ ಮೊದಲು ನಮ್ಮ ಪೂರ್ವಜರು ಅಲ್ವ ಗುಹೆಗಳಲ್ಲಿ ವಾಸಿಸ್ತಾ ಇದ್ರು ಅವಾಗ ಅವರತ್ರ ಭಾಷೆಯಂತೂ ಏನೂ ಇರಲಿಲ್ಲ ಅಲ್ವಾ ಅವಾಗ ಅವ್ರು ಏನು ಮಾಡ್ತಾಯಿದ್ರು ಗುಹೆಗಳ ಗೋಡೆಗಳೇನಿರ್ತಾ ಅದರ ಮೇಲೆ ಚಿತ್ರಗಳನ್ನು ಬರೆದ್ಬಿಟ್ಟು ಅವರ ವಿಚಾರವನ್ನು ವ್ಯಕ್ತಪಡಿಸ್ತಾ ಭಾಷೆ ಅಂತೂ ಇರಲಿಲ್ಲ ಯಾವ ರೀತಿ ಹೇಳಬೇಕು ಅವ್ರು ಏನು ಮಾಡ್ತಾಯಿದ್ರು ಗೋಡೆಗೆಮಳೆ ಮೇಲೆ ಚಿತ್ರಗಳನ್ನ ಬರೆದು ಅವರ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾಯಿದ್ರು ಅವ್ರು ಧೀರೆ ಧೀರೆ ಧ್ವನಿ ಸಂಕೇತ ಅಸ್ತಿತ್ವ ಆಯೆ ಆಮೇಲೆ ಏನು ಮಾಡಿದ್ರು ಪ್ರಾಣಿಗಳು ಪಕ್ಷಿಗಳು ಓಕೆ ಇವುಗಳನ್ನು ಗಮನವಿಟ್ಟು ಇದ್ರು ಇವಾಗ ಉದಾಹರಣೆಗೆ ಇದು ನಾಯಿ ನೋಡಿ ನಾಯಿ ಏನನ್ನತ್ತೆ ಅದರ ಭಾಷೆ ಏನು ಬೌ ಭೌ ಅನ್ನತ್ತೆ ಆಗ ಮನುಷ್ಯ ಏನು ಮಾಡ್ದ ಆ ಭೌ ಭೌ ಅನ್ನೋ ಶಬ್ದವನ್ನು ಗ್ರಹಿಸಿದ ಅದಾದ ಮೇಲೆ ಹಕ್ಕಿಗಳು ಹಕ್ಕಿಗಳಲ್ಲಿ ಇವಾಗ ಉದಾಹರಣೆಗೆ ಕಾಗೇನ ತಗೊಳ್ಳೋಣ ಕಾಗೆ ಏನು ಹೇಳುತ್ತೆ ಕಾ ಕಾ ಅನ್ನತ್ತೆ ಆ ಕ ಅನ್ನೋ ಒಂದು ಶಬ್ದವನ್ನು ಅವನು ಗ್ರಹಿಸಿದ ಹೀಗೆ ಅನೇಕ ಪ್ರಾಣಿಗಳು ಉದಾಹರಣೆಗೆ ಹಸು ಅಂಬಾ ಅನ್ನತ್ತೆ ಅಂಬಾ ಅನ್ನೋ ಶಬ್ದ ತಗೊಂಡ ಆಮೇಲೆ ಬೆಕ್ಕು ಮ್ಯಾವ್ ಅನ್ನತ್ತೆ ಮ್ಯಾವ್ ಅನ್ನೋ ಶಬ್ದನ ತಗೊಂಡ ಹಾಗೆ ಕೋಗಿಲೆ ಕುಹು ಕುಹು ಅನ್ನತ್ತೆ ಆ ಶಬ್ದವನ್ನು ತಗೊಂಡ ಹಾಗೆ ಶಬ್ದಗಳನ್ನು ತಗೊಂಡು ನಿಧಾನವಾಗಿ ತನ್ನ ಭಾಷೆಯನ್ನು ಅಸ್ತಿತ್ವಕ್ಕೆ ತರಲು ಶುರು ಮಾಡಿದ ಅವ್ರು ಚಲ್ತೆ ಚಲ್ತೆ ಉಸ್ನೆ ಭಾಷಾಕೋ ಅಪ್ನಾಯ ಜಿಸ್ಕೆ ಮೂಲ್ಮೆಹೆ ಅಕ್ಷರ್ ಇದೇ ರೀತಿ ಪ್ರಾಣಿಗಳು ಹಾಗೂ ಪಕ್ಷಿಗಳಿಂದ ಧ್ವನಿಗಳನ್ನು ಸ್ವೀಕರಿಸಿ ಅವನು ತನ್ನ ಶಬ್ದಕೋಶವನ್ನು ತಯಾರು ಮಾಡಿದ ಈ ರೀತಿ ಭಾಷೆ ಬಂತು ಈಗ ಭಾಷೆ ಅಂತೂ ಬಂತು ಭಾಷೆ ಮಾತಾಡೋದಕ್ಕೆ ಶುರು ಮಾಡ್ದ ಆಯಿತಾ ಅವನ ವಿಚಾರಗಳನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ದ ತೆಲುಗು ಭಾಷೆ ತಮಿಳು ಭಾಷೆ ಕನ್ನಡ ಭಾಷೆ ಮಲಯಾಳಿ ಭಾಷೆ ಅಲ್ವಾ ಅನೇಕ ಪ್ರಕಾರದ ಭಾಷೆಗಳಿವೆ ಅವರು ಅವರದೇ ಆದ ಭಾಷೆಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಇದ್ದರು ಈಗ ಅದನ್ನು ಅವನು ಎಲ್ಲಾದರೂ ಸಂಗ್ರಹಿಸಿ ಇಡಬೇಕಾಗಿತ್ತು ಅಲ್ವಾ ಬರೀ ಅವರು ಮಾತ್ರ ಮಾತಾಡಿ ಬಿಟ್ಬಿಟ್ರೆ ಅದು ಮುಗೀತು ಆ ತಲೆಮಾರಿಗೆ ಮುಗಿದೋಗುತ್ತೆ ಆದರೆ ಅವನು ಮಾನವ ಆ ತನ್ನ ತಲೆಮಾರಿನಿಂದ ಮುಂದಿನ ತಲೆಮಾರಿನವರಿಗೆ ಇದನ್ನು ಹಸ್ತಾಂತರಿಸಬೇಕು ಅಂತ ಯೋಚನೆ ಮಾಡಿದ ಅವಾಗ ಕಂಡುಹಿಡ್ದ ಅಕ್ಷರಗಳನ್ನ ನೋಡಿ ಇದು ಹಿಂದಿ ಅಕ್ಷರಗಳು ಅಲ್ವಾ ನಮಗಂತೂ ಗೊತ್ತಿದೆ ಆ ಆ ಇ ಉ ಎ ಐ ಓ ಅಂ ಅಹ್ ಅಲ್ವಾ ಇದೇ ಥರ ಗ ಗಗನ ಎಲ್ಲ ಇದೆ ಹಿಂದಿನಲ್ಲಿ ಈ ರೀತಿಯ ಅಕ್ಷರಗಳನ್ನ ಕಂಡಿಡಿದ್ರು ಇದೇ ಥರ ಬರೀಬೇಕು ಈ ಥರ ಬರೆದ್ರೆ ಅಂತ ಆಗುತ್ತೆ ಈ ರೀತಿ ಬರೆದ್ರೆ ಅಂತ ಆಗುತ್ತೆ ಆಯಿತಾ ಸೊ ಅಕ್ಷರಗಳು ಅಸ್ತಿತ್ವಕ್ಕೆ ಬಂದು ಅವ್ರು ಉಸ್ನೆ ಅಕ್ಷರೋಂಕಿ ಸಹಾಯತಾಸ ಪಡನಾ ಲಿಖನಾ ಸಬ್ ಆರಂಭ ಕರ್ತೀಯ ಅಕ್ಷರಗಳು ಬಂದಾದ ಮೇಲೆ ಅದನ್ನು ವ್ಯವಸ್ಥಿತವಾಗಿ ಜೋಡಿಸಿ ಶಬ್ದಗಳನ್ನ ಮಾಡ್ದ ಅಕ್ಷರಗಳಿಂದ ಶಬ್ದಗಳು ಶಬ್ದಗಳಿಂದ ವಾಕ್ಯಗಳು ಹಾಗೆ ವಾಕ್ಯಗಳಿಂದ ಅವನು ಬರೆಯೋದಕ್ಕೆ ಶುರು ಮಾಡಿದ ಆಮೇಲೆ ಪುಸ್ತಕಗಳಿಗೆ ಬರೆದು ಶೇಖರಿಸಿ ಇಟ್ಟ ನಾವು ಇವಾಗ ಇದೇ ಪುಸ್ತಕಗಳನ್ನು ಓದಿ ಅವರು ಸಂಪಾದಿಸಿದಂತಹ ಜ್ಞಾನವನ್ನು ಮುಂದಿನ ಪೀಳಿಗೆಗೂ ಸಹ ಹಸ್ತಾಂತರಿಸ್ತೀವಿ ನಾವು ಅದನ್ನು ಉಪಯೋಗಿಸ್ತೀವಿ ಅವ್ರ ಅಕ್ಷರೋಂಕಿ ಖೋಜ್ ಮನುಷ್ಯಕಿ ಸಬ್ಸೆ ಬಡಿ ಸೋಚ್ ಅಲ್ವ ಮಕ್ಕಳ ಅಕ್ಷರಗಳು ಇಲ್ಲ ಅಂದಿದ್ರೆ ಏನು ಮಾಡ್ತಾ ಇದ್ವಿ ಇವಾಗ ಒಂದು ಉದಾಹರಣೆ ತಗೊಳ್ಳೋಣ ಆಯ್ತಾ ಇದು ನೋಡಿ ಅಂತರಿಕ್ಷ ನಮಗಂತೂ ಏನೂ ಗೊತ್ತಿರಲಿಲ್ಲ ಅಲ್ವಾ ಆದಿ ಮಾನವನ ನೋಡಿ ಅವನಿಗಂತೂ ಏನೂ ಗೊತ್ತಿರಲಿಲ್ಲ ಆಮೇಲೆ ಮುಂದಿನ ಪೀಳಿಗೆಯವ್ರು ಏನು ಮಾಡಿದ್ರು ಇದೇ ಥರ ಕಂಡು ಹಿಡಿತಾ ಹೋದ್ರು ಬರೀ ಪೃಥ್ವಿನೇ ಅಲ್ಲ ಇನ್ನೂ ಬೇರೆ ಗ್ರಹಗಳೂ ಇದೆ ಅಂತ ಗೆಲೀಲಿಯೋ ಗೆಲೀಲಿ ಜ್ಞಾಪಕ ಇರಬೇಕು ನಿಮಗೆ ಅಲ್ವಾ ಅವ್ರು ಹೇಳಿದ್ರು ಅಂತರಿಕ್ಷದಲ್ಲಿ ಒಂಬತ್ತು ಗ್ರಹಗಳಿದೆ ಸೌರ ವ್ಯೂಹ ಇದೆ ಅಲ್ವಾ ಒಂಬತ್ತು ಗ್ರಹಗಳು ಸೂರ್ಯ ಮಧ್ಯದಲ್ಲಿರ್ತಾನೆ ಅವನ ಅಕ್ಕಪಕ್ಕ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತ ಅವನು ಹೇಳಿಕೊಟ್ಟ ಅಲ್ವಾ ಆ ಅವನು ಹೇಳೋದನ್ನು ಅವನು ವ್ಯಕ್ತಪಡಿಸಿದ ಅದನ್ನು ಏನಾದರೂ ಬರೆದು ಇಟ್ಟಿರಲಿಲ್ಲ ಅಂದಿದ್ರೆ ನಮ್ಮ ಪೀಳಿಗೆಯವರಿಗೂ ಅದು ಹೇಗೆ ಬರ್ತಾಯಿತ್ತು ನಮಗೆ ಹೇಗೆ ಗೊತ್ತಾಗ್ತಾ ಇತ್ತು ಹಾಂ ಅವರು ಏನು ಕಂಡಿಡ್ದಿದ್ರು ಅಂತರಿಕ್ಷವನ್ನು ಕಂಡು ಹಿಡ್ದಿದ್ರು ಅದರಲ್ಲಿ ಒಂಬತ್ತು ಗ್ರಹಗಳನ್ನ ಕಂಡುಹಿಡ್ದಿದ್ರು ಅಂತ ನಮಗೆ ಹೇಗೆ ಗೊತ್ತಾಗ್ತಾ ಇತ್ತು ಅವರು ಅದನ್ನು ಬರೆದಿಟ್ರು ಅಲ್ವಾ ಹಾಂ ಸೊ ಅವರು ಬರೆದಿರೋದನ್ನು ಮುಂದಿನ ಪೀಳಿಗೆಯವರು ಓದಿದ್ರು ಇವಾಗ ಮುಂದಿನ ಪೀಳಿಗೆಯವ್ರಿಗೆ ಏನು ಅನ್ನಿಸ್ತು ನಾವು ಅಲ್ಲಿ ಹೋಗಬೇಕು ಆ ಗ್ರಹಗಳನ್ನ ನೋಡಬೇಕು ಅನ್ನಿಸ್ತು ಆವಾಗ ಏನು ಮಾಡಿದ್ರು ರಾಕೆಟ್ನ ತಯಾರಿ ಮಾಡಿದ್ರು ನೋಡಿ ರಾಕೆಟು ರಾಕೆಟ್ಟು ತಯಾರಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವ ಮಕ್ಕಳ ಆದರೂ ತಯಾರಿ ಮಾಡಿದ್ರು ಅವ್ರೇನು ತಯಾರಿ ಮಾಡಿದ್ರು ಅದನ್ನು ಬರೆದಿಟ್ರು ರಾಕೆಟ್ನ ಹೀಗೆ ತಯಾರಿಸ್ಬೇಕು ಅಂತ ಬರ್ದಿಟ್ರು ನಾವೇನು ಮಾಡಿದ್ವಿ ಅದನ್ನು ಬರೆದಿರೋದನ್ನು ಓದ್ಬಿಟ್ಟು ಇನ್ನೂ ಮುಂದೆ ಪ್ರಯೋಗಗಳನ್ನ ಮಾಡಬೇಕಿತ್ತು ಇಲ್ಲ ಆವಿಷ್ಕಾರಗಳನ್ನು ಮಾಡಬೇಕಿತ್ತು ಅದನ್ನು ಮಾಡಿದ್ವಿ ಈಗ ನಮಗೆ ಗೊತ್ತು ನಾವು ಚಂದ್ರನ ಮೇಲೂ ಕಾಲಿಟ್ಟು ಬಂದ್ವಿ ಅಲ್ವಾ ಅಗರ್ ಅಕ್ಷರನಹಿ ಹೋತೈತೋ ಮನುಷ್ಯ ಕಿ ಪ್ರಗತಿ ಕಬೀ ನೈಹೋತಿ ಅಲ್ವ ಮಕ್ಳ ಅಕ್ಷರಗಳು ಇಲ್ಲ ಅಂದಿದರೆ ಭಾಷೆ ಇಲ್ಲ ಅಂದಿದರೆ ಈ ನಮ್ಮ ಮನುಷ್ಯನ ಪ್ರಗತಿ ಯಾವತ್ತೂ ಆಗ್ತಾ ಇರಲಿಲ್ಲ ಈಗ ನೋಡಿ ಲೇಟೆಸ್ಟಾಗಿ ಇರೋದು ಅಂದರೆ ಕಂಪ್ಯೂಟರ್ಸ್ ಮತ್ತು ನಮ್ಮ ಮೊಬೈಲ್ಗಳು ಅಲ್ವ ಮಕ್ಕಳ ಮೊಬೈಲ್ ಮೊದಲು ನಾವು ತಾಜ್ ಮಹಲ್ ನೋಡಬೇಕು ಅಂದರೆ ಆಗ್ರಾಗೆ ಹೋಗಬೇಕಾಗಿತ್ತು ಅಲ್ಲೇ ನೋಡಬೇಕಾಗಿತ್ತು ಆದರೆ ಈಗ ತಾಜ್ ಮಹಲ್ ನಿಮ್ಮ ಕೈಯಲ್ಲಿದೆ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಅಲ್ವಾ ಆಮೇಲೆ ಈಜಿಪ್ಟಲ್ಲಿರೋ ಪಿರಮಿಡ್ಗಳು ನೋಡಬೇಕು ಅಂತ ಹೇಳಿದ್ರೆ ಈಜಿಪ್ಟ್ಗೆ ಹೋಗ್ಬೇಕಾಗಿತ್ತು ಆಗಿನ ಕಾಲದಲ್ಲಿ ಆದರೆ ಇವಾಗ ನಾವು ನಮ್ಮ ಮೊಬೈಲಲ್ಲೇ ನೋಡಬಹುದು ಅಲ್ವಾ ಮನುಷ್ಯ ಪ್ರಗತಿಯನ್ನು ಮಾಡಿದ್ದು ಇದೇ ನಮ್ಮ ಅಕ್ಷರಗಳಿಂದ ಅಕ್ಷರ್ ಶಬ್ದ ರಚತೆ ಹೇ ಅರ್ಥ ಬೋಧಕರಾತೆ ಆರ್ ಮನುಷ್ಯಕ್ಕೂ ಸಂಘಜೀವಿ ಬನತೇ ಹೇ ಹಾ ಅಕ್ಷರಗಳನ್ನು ಜೋಡಿಸಿ ನಾವು ಶಬ್ದಗಳನ್ನು ಮಾಡಿದ್ವಿ ಶಬ್ದಗಳನ್ನು ಜೋಡಿಸಿ ವಾಕ್ಯಗಳನ್ನು ಮಾಡಿದ್ವಿ ಅದೇ ವಾಕ್ಯಗಳಿಂದ ನಮ್ಮ ಭಾವನೆಗಳೇ ಆಗಲಿ ನಮ್ಮ ವಿಷಯಗಳನ್ನೇ ಆಗಲಿ ನಮ್ಮ ಆವಿಷ್ಕಾರಗಳನ್ನೇ ಆಗಲಿ ಎಲ್ಲರ ಮುಂದೆ ಇಟ್ವಿ ಸಮಾಜದಲ್ಲಿ ಎಲ್ಲ ಪ್ರಕಾರದ ಜನ ನಾವು ಜೀವಿಸ್ತೀವಿ ಒಬ್ರಿಗೊಬ್ರು ನಾವು ಹೊಂದಿಕೊಂಡು ಪರಸ್ಪರ ಸಹಬಾಳ್ವೆಯಿಂದ ನಾವು ಬಾಳ್ಬೇಕು ಅಂತ ಹೇಳಿದರೆ ನಮಗೆ ಭಾಷೆ ಅತ್ಯಗತ್ಯ ಇದೇ ಭಾಷೆಯಿಂದ ಅಕ್ಷರಗಳು ಉತ್ಪತ್ತಿಯಾಯಿತು ಆಮೇಲೆ ಈಗ ನಾವು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಸಂಘಜೀವಿಗಳಾಗಿ ಜೀವಿಸ್ತೀವಿ ಇನಿ ಅಕ್ಷರೊಂಕೆ ದ್ವಾರ ಪೀಡಿ ದರ್ ಪೀಡಿ ಜ್ಞಾನಕ ಪ್ರಚಾರ ಪ್ರಸಾರ ಹೋರಾಹೆ ಇವೇ ಅಕ್ಷರಗಳಿಂದ ಇತಿಹಾಸದಲ್ಲಿ ಏನೆಲ್ಲ ಜರುಗಿತು ಅಲ್ವಾ ಅದೆಲ್ಲನೂ ನಾವು ತಿಳ್ಕೊಬೋದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಈ ಜ್ಞಾನವು ಹಸ್ತಾಂತರವಾಗಬೇಕು ಅಂದರೆ ಈ ಅಕ್ಷರಗಳಿಂದ ಮಾತ್ರ ಸಾಧ್ಯ ಇಲ್ಲಾಂದರೆ ಸಾಧ್ಯವೇ ಇಲ್ಲ ಈ ಪಾಠದಲ್ಲಿ ನಾವೇನು ನೋಡಿದ್ವಿ ಅಕ್ಷರಗಳು ಹೇಗೆ ಅಸ್ತಿತ್ವಕ್ಕೆ ಬಂತು ಭಾಷೆ ಹೇಗೆ ಅಸ್ತಿತ್ವಕ್ಕೆ ಬಂತು ಅಲ್ವಾ ಮೊದಲು ಚಿತ್ರದ ಮೂಲಕ ಬೇರೆಯವರಿಗೆ ಸಂದೇಶವನ್ನು ಕೊಡ್ತಾಯಿದ್ರು ಅದಾದ ಮೇಲೆ ಸಂಕೇತದ ಮೂಲಕ ಅದಾದ ಮೇಲೆ ಪ್ರಾಣಿಗಳು ಪಕ್ಷಿಗಳನ್ನು ನೋಡಿ ಕಲಿತರು ಅದಾದ ಮೇಲೆ ಭಾಷೆ ಬಂತು ಭಾಷೆ ಬಂದಾದ ಮೇಲೆ ಅದನ್ನು ಸಂಗ್ರಹಿಸಿ ಇಡಬೇಕು ಅಂತ ಅಕ್ಷರಗಳು ಬಂದವು ಇವತ್ತು ಅಕ್ಷರಗಳ ಸಹಾಯದಿಂದ ನಾವು ಇತಿಹಾಸದಲ್ಲಿ ಏನಾಗಿತ್ತು ಅಲ್ವಾ ನಮ್ಮ ಪೂರ್ವಜರು ಏನೇನು ಕಂಡುಹಿಡಿದ್ರು ಅದನ್ನೆಲ್ಲನೂ ಪುಸ್ತಕಗಳ ಮಾಧ್ಯಮದಲ್ಲಿ ನಾವಿವತ್ತು ಓದ್ತೀವಿ ಅಕ್ಷರಗಳ ಮಹತ್ವ ಬಹಳ ಬಹಳ ಮಹತ್ವದ್ದು ನಮ್ಮ ಜೀವನದಲ್ಲಿ ಹಾಂ ಇಲ್ಲಿ ನೋಡಿ ಮಕ್ಕಳ ಓಕೆ ಮೂಲ ರೂಪದಲ್ಲಿ ಯಾವುದರ ಮೇಲೆ ಬರೆದು ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡೋಣ ಆಯಿತಾ ಇಲ್ಲಿ ನೋಡಿ ಇದು ಮೊದಲು ಕಲ್ಲಿನ ಮೇಲೆ ಬರೆದಿಡ್ತಾಯಿದ್ರು ಆಮೇಲೆ ತಾಮ್ರದ ಹಾಳೆಯ ಮೇಲೆ ಆಮೇಲೆ ಇದು ಒಂದು ರೀತಿಯ ಮಣ್ಣು ಕ್ಲೇ ಅಂತ ಹೇಳ್ತಾರೆ ಅಲ್ವಾ ಸೊ ಆಮೇಲೆ ಇದ್ರ ಮೇಲೆ ಬರೆದಿಡೋದಕ್ಕೆ ಶುರು ಮಾಡಿದರು ಇದು ಪಪಾಯರಸ್ ಅಂತ ಒಂದು ಕಾಂಡ ಮರದ ಕಾಂಡ ಅದನ್ನು ಸೀಳಿ ಅದನ್ನು ನೆನೆಸಿ ಒಣಗಿಸಿ ಆಮೇಲೆ ಒಂದ್ರ ಮೇಲೆ ಒಂದು ಇಟ್ಟು ಹಾಳೆ ಥರ ಮಾಡಿ ಆಮೇಲೆ ಇದ್ರ ಮೇಲೆ ಬರೆದು ಸಂಗ್ರಹಿಸಿ ಇಟ್ಟರು ಅದಾದಮೇಲೆ ಇಲ್ಲಿ ನೋಡಿ ಇದು ಪ್ರಾಣಿಯ ಚರ್ಮ ಚರ್ಮದ ಮೇಲೆ ಸಹ ಬರೆದು ಸಂಗ್ರಹಿಸಿದ್ರು ಅದಾದ ಮೇಲೆ ಇದು ಮರದ ತೊಗಟೆ ಅದರ ಮೇಲೆ ಬರೆದ್ರು ಇದು ತಾಳೆಗರಿ ನಮಗೊತ್ತು ನಮ್ಮದು ರಾಮಾಯಣ ಮಹಾಭಾರತ ವೇದಗಳು ಎಲ್ಲವನ್ನ ಈ ತಾಳೆಗರಿ ಮೇಲೇ ಬರೆದು ಸಂಗ್ರಹಿಸಿ ಈಗಲೂ ಇಟ್ಟಿದ್ದಾರೆ ಇದನ್ನೆಲ್ಲ ಓದಿನೇ ನಾವು ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ ಅಲ್ವಾ ಈಗ ನಮಗೆ ಗೊತ್ತೇ ಇದೆ ನಾವು ಶಾಲೆಗಳಲ್ಲಿ మతే నమ జీవనదళి ఎల్ల రీతియలో ఇదన్న ప్రయోగిస్తೇವೆ ఆబ్చలీ బచ్చో హో గయా పాఠ్ హమ్నే జానా ఆబ్ చల్తే హే ప్రశ్నోత్తర్ కి ఔర్ ఔర్ హమ్ కుచ్ ప్రశ్న పూచెంగే ఆప్ uska ఉత్తర్ దేనే కి కోషिश karenge ठीके चलिए प्रश्नों के उत्तर लिखना है पहला प्रश्न है अक्षर शब्द का अर्थ क्या है तो अक्षर शब्द का अर्थ है जो घट ना सके या नष्ट ಹೋಸಕ್ಕೆ ಯಾವುದು ನಷ್ಟವಾಗುವುದಿಲ್ಲವೋ ಅವುಗಳನ್ನು ಅಕ್ಷರಗಳು ಅಂತ ಕರೀತಾರೆ ಅಲ್ವಾ ಮಕ್ಕಳ ದೂಸರ ಪ್ರಶ್ನ ಭಾಷಾ ಕಿ ಅವಶ್ಯಕತಾ ಕಿಸ್ಕೆಲಿಯೇ ಹೇ ಉತ್ತರ ಕ್ಯಾ ಹೇ ಪರಸ್ಪರ ವಿಚಾರ ವಿನಿಮಯಕ್ಕೆ ಲೇ ಭಾಷಾ ಕೀ ಅವಶ್ಯಕತಾ ಹೇ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಿಕ್ಕೆ ಅಂತೂ ಬೇಕೇ ಬೇಕು ತೀಸ್ರಾ ಪ್ರಶ್ನೆ प्रारंभ में मानव अपने विचार कैसे प्रकट करता है तम विचारवन्ना मनुष्य मदद ओके आदि आदिकाल हेगे प्रकट मारता और उत्तर है प्रारंभ में मानव अपने विचार चित्रों के माध्यम से प्रकट करता था है ना पहले चित्र लिख के फिर उसके द्वारा प्रकट करता था और चारवा प्रश्न है मानव ने किसकी सहायता से पढ़ना लिखना आरंभ किया मोदमोदलो ಅನ್ನು ಬರಿಯೋದಿಕ್ಕೆ ಹೇಗೆ ಶುರುಮಾಡ್ದಾ ಅವರ ಉತ್ತರ ಹೇ ಮಾನವನೇ ಅಕ್ಷರೋಂಕಿ ಸಹಾಯತಾಸೆ ಪಡ್ನಾ ಲಿಕ್ನಾ ಆರಂಭ ಕಿಯಾ ಅಕ್ಷರಗಳನ್ನ ಕಂಡೆಡ್ತಾ ಅದರುಮೂಲಕ ಬರಿಯೋದಿಕ್ಕೆ ಓದೋದಿಕ್ಕೆ ಶುರುಮಾಡ್ದಾ 5 ವ ಪ್ರಶ್ನ ಅಕ್ಷರೋಂಕಾ ಮಹತ್ವ ಕ್ಯಾ ಹೈ ಹೈನಾ ಬಚ್ಚಾ ಉತ್ತರ ಹೈ ಅಕ್ಷರ ಶಬ್ದ ರಚತೆ ಹೈ ಅರ್ಥಬೋಧ ಕರತೆ ಹೈ ಔರ್ ಮನುಷ್ಯ ಕೋ ಸಂಗಜೀವಿ બનાತೆ ಹೈ ಶಬ್ದಗಳಿಂದ ವಾಕ್ಯಗಳಾಗುತ್ತೆ ಆ ವಾಕ್ಯಗಳು ಓದಿದಾಗ ನಮಗೆ ಅರ್ಥ ಆಗುತ್ತೆ ಆವಾಗ ಮನುಷ್ಯ ಒಬ್ರಿಗೊಬ್ರು ತಮ್ಮ ವಿಚಾರಗಳನ್ನ ಪ್ರಕಟ ಮಾಡಿ ಎಲ್ಲರೂ ಒಟ್ಟಿಗೆ ಜೀವಿಸ್ತಾರೆ ಛಟಾ ಪ್ರಶ್ನೆ ಅಕ್ಷರೋಂಕೆ ದ್ವಾರ ಕಿಸ್ ಪ್ರಚಾರ ಪ್ರಸಾರ ಹೋರಾ ಹೇ ಉತ್ತರ ಹೇ ಅಕ್ಷರೋಂಕೆ ದ್ವಾರ ಪೀಡಿ ದರ್ ಪೀಡಿ ಗ್ಯಾನ್ ಕಾ ಪ್ರಚಾರ ಪ್ರಸಾರ್ ಹೋರಾ ಹೆ ಯಾರ್ಯಾರು ಏನೇನು ಆವಿಷ್ಕಾರ ಮಾಡಿದ್ರು ಅದೆಲ್ಲ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹಸ್ತಾಂತರ ಆಗ್ತಾ ಇದೆ चलिए बच्चों अब दूसरा प्रश्न देखते हैं यहाँ पे सही शब्द चुनकर आपको लिखना है ठीक है पहला प्रश्न है डैश पर देखो अक्षर यहाँ पे आपको दो उत्तर दिया गया है पुस्तक और सूचना फलक अब क्या लिखोगे आप सूत्र है सूचना फलक पर देखो अक्षर पुस्तकदलो अक्षरಗಳಿವೆ ಮಕ್ಕಳ ಆದರೆ ಪುಸ್ತಕ મે দেখো અક્ષર બરતે ઇલી સૂચના ફલક પર দেখো અક્ષર બરતે સહી તલિયે બીજું પ્રશ્ન પ્રારંભ મે ડેશ કે માધ્યમ સે માનવ વિચાર પ્રકટ કરતા થા ચિત્રોં કે માધ્યમ સે يا ભાવોં કે માધ્યમ સે ચિત્રોં કે માધ્યમ સે ઓર તીસરા પ્રશ્ન ચલતે ચલતે માનવ ને ડેશ કો અપનાયા भाषा या अक्षर चलते चलते मानव ने भाषा को अपनाया सही और चारवा प्रश्न अक्षरों की खोज मनुष्य की सबसे बड़ी डैश है सोच या गलती सोच और पांचवा इन्हीं डैश के द्वारा पीढ़ी दर पीढ़ी ज्ञान का प्रचार प्रसार हो रहा है किसके द्वारा पुस्तकों के द्वारा या अक्षरों के द्वारा अक्षरों के द्वारा शाबाश अब आगे चलते हैं आपको वर्णमाला याद है ना वर्णमाला आ आई ई उ, 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 रू ए आई वो आओ आम आपका बनता मकला ओके यहां पे देखिए कुछ वर्ण दिए गए हैं उनको क्रम में लगाना है ठीक है सो सबसे पहला सबसे पहला कौन सा आता है अ सही उसके बाद आ इला इवगा इ इदे ई इला ओ ओ बरद्वी उ इला रू इला ए उसके बाद आई नहीं है वो हाँ वो आदमे ले आम हाँ इन भावों को अभिनव द्वारा प्रकट करना है ये वाक्य अभिनय मूलक नहीं तोरसो आयता पहला वाला ಮುಜೆ ಡರ್ ಲಗ್ರ ಹೇ ಡರ್ ಅಂದರೆ ಭಯ ಇವಾಗ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ ಹಾವು ನೋಡಿಬಿಡ್ರಿ ಆವಾಗ ನೀವೇನು ರಿಯಾಕ್ಷನ್ ಕೊಡ್ತೀರಾ ಅಂತ ಹೇಳ್ತೀರಾ ಮುಜೆ ಡರ್ ಲಗ್ರ ಹೇ ಅವ್ರ ದೂಸ್ರವಲ್ಲ ಮೇರೆ ಧಾತುಮ್ಮೆ ದರ್ದು ಹೋರಾಹೆ ಅಂದರೆ ಹಲ್ಲಲ್ಲಿ ನನಗೆ ನೋವಿದೆ ಅಂತ ಅಲ್ವಾ ಅವ್ರ ಹೆಂಗ್ ತೋರಿಸ್ತೀವಿ ಹಲ್ಲಲ್ಲಿ ನನಗೆ ನೋವಿದೆ ತೀಸ್ರಾ ಮುಜೆ ಗರ್ಮಿ ಲಗ್ರಯ್ಯೆ ಅಲ್ವಾ टिश्यू पेपर तक तो ना हुए मुझे गर्मी लग रही है और चार बा, मुझे नींद आ तुम तो तो मेरे प्यारे दोस्तों नैनो नन्ना बेस्ट फ्रेंड आप गृह कार्य बच्चों पाठ के अंत में गृह कार्य कर लीजिए वर्णमाला के अक्षरों को सही तालिका में लिखना है यहां देखिए तालिका है स्वर ಆ ಸಲೇಖೆ ಔತಕ್ ಅಯೋಗವಾಹ ಅದು ಅಂ ಅಹ ಅಲ್ವಾ ವ್ಯಂಜನ್ ಕವರ್ಗ್ ಚವರ್ಗ್ ಟವರ್ಗ್ ಟವರ್ಗ್ ಪವರ್ಗ್ ಅದೆಲ್ಲ ಬರೀಬೇಕು ಇದರಲ್ಲಿ ಆಮೇಲೆ ಸಂಯುಕ್ತಾಕ್ಷರ್ ಕ್ಷತ್ರ್ಯ ಈ ಮೂರನ್ನು ಇಲ್ಲಿ ಬರೀಬೇಕು ಆಯಿತಾ ಸೊ ಇದನ್ನು ಬರೆದ್ಬಿಟ್ಟು ತಮ್ಮ ಶಿಕ್ಷಕರಿಗೆ ತೋರಿಸಿ ಮತ್ತು ಅವರಿಂದ ಶಬಾಷ್ ಅಂತ ಶಬಾಷಿ ತಗೊಳ್ಳಿ ಅವು ಚಲ್ತೆ ಬಚ್ಚು ಚೊಬೀಸ್ವಾ ಪಾಟ್ ಗಿಂತಿ ಇಸ ಪಚಾಸ್ ತಂದ್ರೆ ಇಪ್ಪತ್ತೊಂದರಿಂದ ಹಿಡಿದು ಐವತ್ತರವರೆಗೆ ಅಕ್ಷಾ ಪಡೆವಾ ಹಿಂದಿನಲ್ಲಿ ಓದ ಚಾರ ಸಾ ಆ ದಾರ ಬಾರ ತೇರ ಚೌದ ಪಂದ್ರ ಸೋಲ ಸತ್ರ ಅಠಾರ ಉಸ್ ಬೀಸ್ ಇತನಾ ತೋ ಚಲಿಯ, ಅಬ್ ಆಗಿ ದೇತೆ ಇಕ್ಕೀಸ್ಸೆ ಟೀಕೆ ಇಸ್ ಪಾಠಸೆ ನಿಮ್ಮ ಪಾಠದಲ್ಲಿ ಇಪ್ಪತ್ತೊಂದರಿಂದ ಹಿಡಿದು ಐವತ್ತರವರೆಗೂ ಇದೆ ಇದನ್ನು ನಾವು ಈ ತರಗತಿಯಲ್ಲಿ ಕಲಿಯೋಣ ಆಯಿತಾ ಅವು ಇಪ್ಪತ್ತೊಂದು ಇಪ್ಪತ್ತೊಂದುಗೆ ಏನು ಹೇಳ್ತಾರೆ ಮಕ್ಕಳ ಇಕ್ಕೀಸ್ ಇಪ್ಪತ್ತೆರಡು ಬಾಯ್ಸ್ ಇಪ್ಪತ್ತ್ಮೂರು तेईस इपत्नाकु चौबीस इप्त पच्चीस इपत् छब्बीस इप्त सत्ताईस इपत् इप अट्ठाईस इततीस और मूव तीस अब फिर आगे बढ़ते हैं मूव्रदा नल्वत्को ठीक है इकतीस बत्तीस तैंतीस चौंतीस

ಇದನ್ನು ನೀವು ಜ್ಞಾಪಕ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಮಕ್ಕಳ ಅಲ್ವಾ ಈಸಿ ಮೆಥಡ್ ಅಂತೇಳಿದ್ರೆ ದಸ್ ಬೀಸ್ ತೀಸ್ ಚಾಲೀಸ್ ಪಚಾಸ್ ಆ ಥರ ಜ್ಞಾಪದಲ್ಲಿ ಇಟ್ಕೊಳ್ಳಿ ಆಯಿತಾ ಆಮೇಲೆ ಇವಾಗ ತೀಸ್ ತೀಸ್ ಅಂದರೆ ಮೂವತ್ತು ಇವಾಗ ಮೂವತ್ತಾರು ಅಂತ ಬರೀಬೇಕು ಅಂತ ಇಟ್ಕೊಳ್ಳಿ ಹ್ಞೂ ತೀಸ್ ಅವ್ರು ಓಚ್ಛೆ ಅವಾಗ ಏನು ಮಾಡ್ತೀರಾ ಛತ್ತೀಸ್ ಅಂತ ಛೇನ ತೀಸ್ಗೆ ಹಾಕಿದ್ರೆ ಏನಾಗುತ್ತೆ ಛತ್ತೀಸ್ ಅಂತ ಅದಕ್ಕೆ ಅವಾಗ ನಿಮಗೆ ಆ ಥರ ಮಾಡಿದ್ರೆ ಈಸಿ ಆಗುತ್ತೆ ಅಪ್ ಚಲತೆ ವ್ಯಾಕರಣ ಕ್ಯೂರ್ ಅಭ್ಯಾಸ ಕ್ಯೋರ್ ಟೀಕೆ ಪಾಪಿ ಕೋ ಲಿಕ್ನ ಹೇ ಅಂಕೊಮ್ಮೆ ಲಿಖಿಯೇ ತೊ ಪಹಲ ಪ್ರಶ್ನೆ ಹೇ ಇಕ್ಕೀಸ್ ಇಕ್ಕೀಸ್ ಅಂದರೆ ಏನು ಇಪ್ಪತ್ತೊಂದು ಇಪ್ಪತ್ತೊಂದು ಹಿಂದಿನಲ್ಲಿ ಹೇಗೆ ಬರೀತಾರೆ ಈ ರೀತಿ ಬರೀತಾರೆ ಅಲ್ವಾ ಇವಾಗ ನೀವು ಈ ಡ್ಯಾಶಸ್ನ ನೀವು ಫಿಲ್ ಮಾಡಬೇಕು ಆಯಿತಾ ಸತ್ತಾಯಿಸ್ ಸತ್ತಾಯಿಸ್ ಅಂದರೆ ಎಷ್ಟು ಇಪ್ಪತ್ತೇಳು ಯಾಹಂ ಪೇ ಹಿಂದಿ ಮೇ ಐಸೆ ಲಿಖತೆ ಹೈ ಔರ್ 30 30 30 ಆಮೇಲೆ ಹಿಂದಿನಲಿ ಈ ರೀತಿ ಬರೀತಾರೆ 38 38 ಮತ್ತೆ ಹಿಂದಿನಲಿ ಈ ರೀತಿ शब्ದೋಮ್ ಮೇ ಲಿಖಿಯೇ ಆಮ್ शब्ದೋಮ್ ಮೇ ಲಿಖನಾ ಹೈ ಪಹಲಾ ಪ್ರಶ್ನೆ ಹೈ 24 ಹಿಂದಿನಲಿ ಈ ರೀತಿ ತರ ಅಕ್ಷರದಲ್ಲಿ ಈ ರೀತಿ ಬರೀತೀರಾ ಇವಾಗ ನೀವು ಇದನ್ನ ಫಿಲ್ ಮಾಡಬೇಕು ಐತಾ 35 ಹಿಂದಿ ಮೇ ಕ್ಯಾ ಬೋಲ್ತೆ ಹೈ पैंतीस नलवत्तारो, छियालीस और नलबत्म्बत्तो उनचास चलिए आगे बढ़ते हैं और आप देखिए यहाँ पे हैं पच्चीस पच्चीस बढ़ती जा है अब इपत्तोमत्तों क्या बोलते हैं हिंदी में उनतीस और मुब के सैंतीस नलवत्तुंद के ಎಕ್ತಾಲೀಸ್ ನಲವತ್ನಾಲ್ಕು ಚವಾಲೀಸ್ ಅಬ್ಬಚ್ಚೊ ಪಾಟ್ಗೆ ಅಂತ ಮೇ ಏ ಆಪ್ಕೋ ಜೆಸೆ ಹಮ್ಮ ಕನ್ನಡ ಮೇ ಒಂದು ಎರಡು ಮೂರು ನಾಲ್ಕು ಅಂತ ಹೇಗೆ ಬೈಹಾಟ್ ಮಾಡ್ತೀವಿ ಅದೇ ರೀತಿ ಈ ಅಂಕೆಗಳನ್ನು ಸಹ ಹಿಂದಿನಲ್ಲಿ ನಾವು ಬೈಹಾಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಆಯ್ತಾ ಇವಾಗ ಗೃಹ ಕಾರ್ಯದ ಕಡೆ ಹೋಗೋಣ ಇಲ್ಲಿ ನೋಡಿ ಮೂರು ಕಾಲಮ್ ಇದೆ ಮೊದಲನೆಯ ಸಾಲಿನಲ್ಲಿ ನಂಬರ್ನ ಬರಿಬೇಕು ಎರಡನೇ ಸಾಲಿನಲ್ಲಿ ಹಿಂದಿನಲ್ಲಿ ಯಾವ ರೀತಿ ಬರೀತಾರೆ ಅನ್ನೋದನ್ನ ಬರಿಬೇಕು ಮತ್ತೆ ಮೂರನೆಯದ್ರಲ್ಲಿ ನೀವು ಅಕ್ಷರಗಳಲ್ಲಿ ಅದನ್ನ ಬರಿಬೇಕಾಗುತ್ತೆ ಗೃಹ ಕಾರ್ಯ ಆಪ್ ಸಂಪನ್ ಕರ್ಲಿಜಿಯೇ ಅವ್ರ ಅಪ್ನೆ ಅಧ್ಯಾಪಕು ದಿಖಾಯಿಯೇ ಅಪ್ ಚಲತೆ ಚಲತೆ ಬಚ್ಚೋ ಆಜ್ಕಾ ಕಕ್ಷಾ यही पे समाप्त करते हैं और मेरा नाम है ममता कश्यप बेंगलुरु के मल्लेश्वरम में निहित निर्मला रानी प्रौढ़शाला में हिंदी अध्यापिका के तौर पर हम कार्यनिरत हैं आज के लिए बस इतना ही धन्यवाद